ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಒಂದು ಕೆ ಜಿ ರಾಗಿಯಲ್ಲಿ ಎಷ್ಟು ರಾಗಿ ಕಾಳುಗಳಿರುತ್ತೆ ಅಂತ ಏನಿಸಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಸೇರಿದ ಯುವಕ ನಿಜಕ್ಕೂ ಹೆಮ್ಮೆ ಆಗುತ್ತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ನೋಡಲೇಬೇಕಾದಂತಹ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ತುಂಬಾ ಕುತೂಹಲವಾಗಿದೆ ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾರ್ಯಾರು ನಮ್ಮ ಚಾನಲ್ಗೆ ಬರ್ತಾ ವಿಸಿಟ್ ಮಾಡಿರ್ತಿರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ರೈತ ಶ್ರಮ ಏನಿದೆ ಅದ್ರ ಮಹತ್ವ ಒಬ್ಬೊಬ್ರಿಗೆ ಗೊತ್ತೇ ಇಲ್ಲ ಅಂದ್ರೆ ಪ್ರತಿ ನಾವೇನಾದರೂ ಇಲ್ಲಿ ಊಟ ಮಾಡಬೇಕಾದ್ರೆ ಅಥವಾ ಏನೋ ಒಂದು ನಾವು ಆಹಾರ ಪದಾರ್ಥಗಳನ್ನ ನಾವು ತಗೋಬೇಕಾದ್ರೂ ಕೂಡ ರೈತರು ಎಷ್ಟು ಶ್ರಮ ಪಡ್ತಾರೆ ಅಂತ ಹೇಳಿ ಇದು ಮಾಡೋದಿಲ್ಲ ಎಲ್ಲೋ ಒಂದು ಟೈಮು ಹೊಟ್ಟೆ ತುಂಬೋವರೆಗೂ ತಿಂತೀವಿ ಆಮೇಲೆ ಅರ್ಧ ಕರ್ಧಾರ್ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಿವಿ ಆದರೆ ಇಲ್ಲೊಬ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರೈತ ಒಂದು ಶ್ರಮದ ಮಹತ್ವ ಏನು ಅಂತ ಹೇಳಿ ಜನತೆಯ ಮುಂದಿಡಬೇಕು ಅಂತ ಹೇಳಿ ಒಂದು ವಿಭಿನ್ನವಾದ ಪ್ರಯತ್ನವನ್ನ ಮಾಡಿ ಅದರ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾರು ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮದ ದಿವಂಗತ ಮಂಚಶೆಟ್ಟಿ ಮತ್ತು ದಿವಂಗತ ದೇವಮ್ಮನವರ ಪುತ್ರ ಶ್ರೀನಿವಾಸ್ ಅಂತಕ್ಕಂಥವ್ರು ಈ ರೀತಿಯಾದ ಒಂದು ವಿಭಿನ್ನವಾದ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಕಾರಣ ಇಷ್ಟೇನೆ ರೈತರ ಶ್ರಮದ ಮಹತ್ವವನ್ನ ಜನತೆಯ ಮುಂದೆ ಇಡಬೇಕು ಅಂತ ಹೇಳಿ ಈ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದು ಅಲ್ಲದೆ ಒಂದು ಕೆ ಜಿ ರಾಗಿಯಲ್ಲಿ ಎಷ್ಟು ರಾಗಿ ಕಾಳುಗಳಿರುತ್ತೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಯಾರು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಷ್ಟು ಪೇಷನ್ಸು ಕೂಡ ಯಾರಿಗೂ ಇಲ್ಲ ಜೊತೆಗೆ ಎಣಿಸ್ತಾ ಕುತ್ಕೊಳ್ಳೋಕ್ಕೂ ಕೂಡ ಯಾರಿಗೂ ಈ ಸಮಯದಲ್ಲಿ ಆಗದೇ ಇಲ್ಲ ಅಂಥದ್ರಲ್ಲಿ ಇವರು ಸತತ ಮೂರು ದಿನಗಳ ಒಂದು ಸಮಯವನ್ನು ತೆಗೆದುಕೊಂಡು ಮೂವತ್ತೇಳು ಗಂಟೆಗಳನ್ನ ತೆಗೆದುಕೊಂಡು ಐನೂರು ಐನೂರು ರಾಗಿ ಕಾಳುಗಳ ಒಂದು ಎಣಿಸಿ ಅದ್ರದೇ ಒಂದು ಸಪ್ ಸಪ್ರೇಟ್ ಸಪ್ರೇಟ್ ಒಂದು ಪ್ಯಾಕೆಟ್ಗಳನ್ನ ಮಾಡಿ ಟೋಟಲ್ಲು ಆರುನೂರ ಎಂಬತ್ತೈದು ಪ್ಯಾಕೆಟ್ಗಳಲ್ಲಿ ರಾಗಿ ಕಾಳುಗಳನ್ನ ತುಂಬಿಸ್ತಾರೆ ಅಂದ್ರೆ ಐನೂರು ಐನೂರು ಕಾಳುಗಳನ್ನ ಎಣಿಕೆಯನ್ನ ಮಾಡಿ ಜೊತೆಗೆ ಚಿಕ್ಕ ಪುಟ್ಟ ರಾಗಿ ಕಾಳುಗಳು ಬರ್ತವಲ್ಲ ಅಂದ್ರೆ ರಾಗಿ ಕಾಳು ಸೈಜ್ಗಿಂತ ಇನ್ನೂ ಕೂಡ ಚಿಕ್ಕವು ಬರ್ತವಲ್ಲ ಅದನ್ನು ಕೂಡ ಹೆಚ್ಚು ಕಡಿಮೆ ಮಾಡದೆ ಎಣಿಸಿದಾರೆ ಶ್ರೀನಿವಾಸರವರು ಟೋಟಲ್ಲು ಒಂದು ಪ್ಯಾಕೆಟ್ ತೂಕ ಬಂದು ಎರಡು ಪಾಯಿಂಟ್ ಹತ್ತರಿಂದ ಹದಿನೈದು ಮಿಲಿಗ್ರಾಮ್ ಬರ್ತಿತ್ತು ಜೊತೆಗೆ ನಾನು ಹೇಳಿದ ನಿಮಗೆ ಚಿಕ್ಕ ಕಾಳುಗಳನ್ನು ಕೂಡ ಬಿಟ್ಟಿಲ್ಲ ಅಂತ ಹೇಳಿ ಆ ರೀತಿಯಾಗಿ ಪ್ರತಿಯೊಂದು ಒಂದು ಕಾಳಿಗೂ ಕೂಡ ಮಹತ್ವವನ್ನ ಕೊಟ್ಟು ಅದನ್ನ ಏಣಿಕೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಈಗೆಲ್ಲರ ತಲೆಯಲ್ಲಿ ಹೋಗ್ತಿರೋದು ಒಂದು ಕೆ ಜಿಯ ರಾಗಿ ಕಾಳುಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿ ಯಾರಾದರೂ ಎಣಿಸ್ಲಿಕ್ಕೆ ಸಾಧ್ಯನಾ ಆದರೆ ಶ್ರೀನಿವಾಸ್ ಅವರು ಹೇಳ್ಕೊಂಡಿರ್ತಕ್ಕಂಥ ಒಂದು ಪ್ರಕಾರವಾಗಿ ಮೂರು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕಾಳುಗಳು ಬಂದಿದ್ದು ಇದು ಒಂಥರ ಅತಿ ಕಷ್ಟಕರವಾದ ವಿಭಿನ್ನ ಪ್ರಯತ್ನ ಅಲ್ಲಿನ ಒಂದು ಜನರು ಈ ರೀತಿಯಾಗಿ ರೈತರಿಗೋಸ್ಕರ ಈತ ಎಷ್ಟೊಂದು ಕಷ್ಟ ಪಡ್ತಿದ್ದೇನೆ ಅಂತ ಹೇಳಿ ಅದನ್ನ ಮೂರು ದಿನಗಳ ಕಾಲ ಮೂವತ್ತೇಳು ಗಂಟೆಗಳೇನಿತ್ತು ಅದನ್ನ ವಿಡಿಯೋ ಮಾಡೋದಾಗಿರ್ಬೋದು ಜೊತೆಗೆ ಫೋಟೋ ತೆಗೆಯೋದಾಗಿರ್ಬೋದು ಪ್ರತಿಯೊಂದನ್ನು ಮಾಡಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ಕಳಿಸ್ತಾರೆ ಅದೇ ರೀತಿಯಾಗಿ ಇವರ ಶ್ರಮದ ಫಲವಾಗಿ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಆ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ ಅಷ್ಟೇ ಅಲ್ಲದೆ ಶ್ರೀನಿವಾಸ್ರವರು ಬರೀ ರೈತರು ಅಂತ ಹೇಳೋದ್ಕಿಂತ ಹೆಚ್ಚಾಗಿ ಕೆಲವೊಬ್ಬರಿಗೆ ನೀತಿ ಪಾಠ ಜೊತೆಗೆ ಶಾಲೆ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಕ್ಕಂಥವ್ರು ಅಂದ್ರೆ ಇವರೊಬ್ರು ಪ್ರೌಢಶಾಲೆಯ ಶಿಕ್ಷಕರು ಪ್ರೌಢಶಾಲೆಯ ಶಿಕ್ಷಕರು ಜೊತೆಗೆ ಸಾಹಿತ್ಯದ ಕಡೆ ಒಲವಿದೆ ಜೊತೆಗೆ ಸಾಂಸ್ಕೃತಿಕ ಸಂಘಟನೆಕಾರರು ಸಾಹಿತ್ಯದ ಮೇಲೆ ಒಲವು ಹೇಗೆ ಬಂತು ಅಂತ ಹೇಳಿದ್ರೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕಾನೂನು ಹೆಗ್ಗಡತಿ ಹೀಗೆ ಸಾಕಷ್ಟು ಕಾದಂಬರಿಗಳನ್ನು ಓದಿ ಪ್ರಭಾವಿತರಾಗಿರ್ತಕ್ಕಂಥ ಇವರು ಸಾಹಿತ್ಯದ ಮೇಲೆ ತುಂಬಾ ಒಲವಿಟ್ಕೊಂಡಿದ್ದಾರೆ ಅದೇ ರೀತಿಯಾಗಿ ರೈತರ ಬಗ್ಗೆನೂ ಕೂಡ ಅಷ್ಟೇ ಕಾಳಜಿ ಆಗಿರ್ಬೋದು ಅಷ್ಟೇ ಪ್ರೀತಿ ತೋರಿಸ್ತಾರೆ ಯಾಕೆಂದರೆ ಇವರು ಕೂಡ ಒಬ್ಬ ರೈತನ ಮಗ ಅದರಿಂದಾಗಿ ಈಗ ಸಿಟಿಗಳಲ್ಲೆಲ್ಲ ನಮಗೆ ರಾಗಿ ಮುದ್ದೆ ರಾಗಿ ಮುದ್ದೆ ಅಂದ್ರೆ ಯಾರಿಗೂ ಒಬ್ಬೊಬ್ಬರಿಗೆ ಗೊತ್ತಿಲ್ಲ ಏ ದಟ್ ಇಸ್ ರಾಗಿ ಬಾಲ್ ಅಂತ ಹೇಳ್ತಾರೆ ಅದನ್ನ ಹೇಗೆ ತಿನ್ನಬೇಕು ಅಂತಲೂ ಕೂಡ ಜನಗಳಿಗೆ ಗೊತ್ತಿಲ್ಲ ಆದರೆ ರಾಗಿಯ ಮಹತ್ವವನ್ನು ತಿಳಿಸ್ಬೇಕು ಅಂತ ಹೇಳಿ ಈ ರೀತಿಯಾದ ಒಂದು ವಿಭಿನ್ನ ಪ್ರಯತ್ನವನ್ನ ಮಾಡಿರೋದಕ್ಕೆ ನಿಜವಾಗ್ಲೂ ಕೂಡ ನಾವು ಅವರನ್ನು ಅಪ್ರಿಶಿಯೇಟ್ ಮಾಡಲೇಬೇಕು ವೀಕ್ಷಕರೇ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಇನ್ನೊಂದು ನಾನು ಮುಖ್ಯವಾದ ವಿಚಾರವನ್ನ ಹೇಳ್ಬಿಡ್ತೀನಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ನಾವೆಲ್ಲಾದ್ರೂ ಓಟೆಲ್ ಊಟ ಮಾಡ್ತಿರ್ತೀವಿ ಅಥವಾ ಮನೆಗೆ ಏನಾದರೂ ಕೊಂಡ್ಕೊಂಡ್ ಬಂದಾಗ ತಿಂತಿರ್ತೀವಿ ನಮಗೆ ಅದ್ರ ಶ್ರಮ ಗೊತ್ತಿರೋದಿಲ್ಲ ಒಂದೊಂದು ರಾಗಿ ಕಾಳ ಆಗಿರ್ಬೋದು ಅಥವಾ ಅಕ್ಕಿ ಕಾಳ ಆಗಿರ್ಬೋದು ಅದ್ರದ್ದು ಮಹತ್ವ ಏನು ಅಂತ ಹೇಳಿ ನಮಗೆ ಗೊತ್ತಿರಲ್ಲ ಏನೋ ಹೊಟ್ಟೆ ತುಂಬೋವ್ರಿಗೂ ತಿಂತೀವಿ ಹೊಟ್ಟೆ ತುಂಬ ಆದಮೇಲೆ ಏನಾದರೂ ಅನ್ನ ಏನಾದರೂ ಮಿಕ್ಕಿದ್ರೆ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀವಿ ಆದರೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಬಡ ಮಕ್ಕಳಾಗಿರ್ಬೋದು ಬಡ ಜನರಾಗಿರ್ಬೋದು ಎಷ್ಟು ಜನ ಹಸ್ಕೊಂಡು ಹಸ್ಕೊಂಡು ಸಾಯ್ತಿದ್ದಾರೆ ಅಂತ ಹೇಳಿದರೆ ಲೆಕ್ಕ ಇಲ್ಲ ನಮ್ಮ ದೇಶದಲ್ಲಿ ಅದಕ್ಕೋಸ್ಕರ ನಮ್ಗೇನಾದರೂ ಎಷ್ಟಾಗತ್ತೆ ಅಷ್ಟೇ ತಿನ್ನೋಣ ಅಕಸ್ಮಾತ್ ಆಗಲಿಲ್ವಾ ಇಲ್ಲ ನಾವು ಬೇರೆಯವ್ರಿಗೆ ಕೊಡಿಸ್ಬೇಕು ಅಂತ ಹೇಳಿ ನಮ್ಮ ಮನ್ಸಲ್ಲಿ ಏನಾದರೂ ಬಂತ ಅಲ್ಲೇ ಯಾರಾದರೂ ಬಡ ಜನಗಳಿದ್ರೆ ಅಥವಾ ಏನಾದರೂ ಪ್ರಾಣಿಗಳು ಓಡಾಡ್ತಿರ್ತಾವ ಹೊಸ್ಕೊಂಡು ಪಾಪ ಅವು ಕೂಡ ಓಟ್ಲ ಹತ್ರ ನಿಂತ್ಕೊಂಡು ಕಾಯ್ತಿರ್ತವೆ ಸೊ ಏನಾದರೂ ಒಂದು ರೀತಿಯಲ್ಲಿ ಆಹಾರವನ್ನು ಕೊಡಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ ಮತ್ತಷ್ಟು ಹೊಚ್ಚ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಆಗ್ತೇನೆ ಅದೇವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ ಬಾಯ್